ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಾನೊಂದು ತುಂಬ ಫೇಮಸ್ ಕಾಂಬಿನೇಷನ್ ಅಂತ ಹೇಳ್ಬೋದು, ಕಡಲೆ ಮತ್ತು ಮನೋಲಿ, ತೊಂಡೆಕಾಯಿ ಹಾಗೂ ಕಡಲೆ. ನಾನಿಲ್ಲಿ ಬಿಳಿ ಕಡಲೆ ತಗೊಂಡಿದ್ದೀನಿ, ಕೆಂಪು ಕಡಲೆ ಸಹ ತಗೊಳ್ಬೋದು ಆಯಿತಾ? ಭಾರಿ ಒಂದು ಒಳ್ಳೆಯದಾಗುತ್ತೆ ಇದು ರೆಸಿಪಿ ರೈಸ್ ಜೊತೆ. ಸೈಡಲ್ಲಿ ಒಂದು ಏನಾದರೂ ಪೀಸಿದ್ರೆ ಇದು ಚೆನ್ನಾಗುತ್ತೆ ನಾನ್ ವೆಜ್ ತಿನ್ನುವವರಿಗೆ ಆಯಿತಾ? ಓಕೆ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ತೊಂಡೆಕಾಯನ್ನು 4 ಪೀಸಾಗಿ ಕಟ್ ಮಾಡಿದ್ದೀನಿ. ಈ ಥರ ಪೀಸಸನ್ನು ಕಟ್ ಮಾಡುವಾಗ ಈ ಥರ ಸ್ವಲ್ಪ ಹಣ್ಣಾಗಿದ್ದರೆ, ತೀರ ಹಣ್ಣಾಗಿದ್ದರೆ ಅದನ್ನು ಹಾಕಬೇಡಿ ಆಯಿತಾ? ಅದು ಒಳ್ಳೆಯದಾಗೋದಿಲ್ಲ. ಹಾಗಾಗಿ ನಾನು ನಿಮಗೆ ತೋರಿಸಲಿಕ್ಕೆ ಇಟ್ಟಿದ್ದು ಈ ಥರ ತುಂಬ ಹಣ್ಣಾಗಿದ್ದರೆ, ಸ್ವಲ್ಪ ಲೈಟಲ್ಲಿ ಆದರೆ ಪರವಾಗಿಲ್ಲ. ಓಕೆ, ಒಂದು ತೊಂಡೆಕಾಯನ್ನು ನಾನು 4 ಪೀಸ್ ಮಾಡಿದ್ದೀನಿ. ಈಗ ಊರಿದ್ದು ತೊಂಡೆಕಾಯಿ ಆದರೆ ಬೇಗ ಬೇಯ್ತದೆ, ಆದರೆ ನೀವು ಮಾರ್ಕೆಟಿಂದ ತರೋದಾದರೆ ಸ್ವಲ್ಪ ಹೊತ್ತು ಇದಕ್ಕೆ. ಸೊ ನೋಡಿಕೊಂಡು ನೀವು ಇದನ್ನು ಬೇಯಿಸಬೇಕು. ಫಸ್ಟಿಗೆ ನಾನು ಈ ಕಡಲೆಯನ್ನು ನಿನ್ನೆ ರಾತ್ರಿಯೇ ನೆನೆ ಹಾಕಿಟ್ಟಿದ್ದೀನಿ. ಸೊ ಈಗ ಬೆಳಿಗ್ಗೆ ನಾನು ಅಡುಗೆ ಮಾಡ್ತಾ ಇರೋದು, ನೆನೆ ಹಾಕ್ಲಿಕ್ಕೆ ಉಂಟಿದ್ದು ಆಯಿತಾ? ಇದನ್ನು ನಾನು ಕುಕ್ಕರ್ಗೆ ಹಾಕಿ 3-4 ವಿಸಿಲ್ ತೆಗಿತೇನೆ. ನೀವು ನಿಮ್ಮ ಕುಕ್ಕರಲ್ಲಿ ಎಷ್ಟು ವಿಸಿಲ್ ಬೇಕು ಅಂತ ನೀವು ನೋಡಿಕೊಂಡು ವಿಸಿಲ್ ತೆಗೆದರೆ ಆಯಿತು. ಇದು ಒಳ್ಳೆ ಸಾಫ್ಟ್ ಆಗಬೇಕು, ಗಟ್ಟಿಗಟ್ಟಿ ಇದ್ದರೆ ಒಳ್ಳೆಯದಾಗೋದಿಲ್ಲ, ಸಾಫ್ಟ್ ಆಗಬೇಕು ಆಯಿತಾ ಕಡಲೆ. ಆನಂತರ ಇನ್ನೊಂದು ಬದಿಯಲ್ಲಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಇದನ್ನು ಬಿಸಿ ಮಾಡಲಿಕ್ಕೆ ಇಡ್ತೇನೆ. ಮೊದಲಿಗೆ ಕಡಲೆಯನ್ನು ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಓಕೆ, ಕಡಲೆಯನ್ನು ಹಾಕ್ತಾ ಇದ್ದೀನಿ. ಚೆನ್ನಾಗಿ ವಾಶ್ ಮಾಡಿದ್ದೀನಿ ನಾನು ಆಲ್ರೆಡಿ. ಸ್ವಲ್ಪ ನೀರು ಕೂಡ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ. ತೊಂಡೆಕಾಯಿಗೆ ಸಹ ಉಪ್ಪು ಹಾಕಲಿಕ್ಕೆ ಉಂಟು ಹಾಗಾಗಿ. ಓಕೆ, 1 ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಇನ್ನು 3-4 ವಿಸಿಲ್ ತೆಗೆಯೋಣ. ಈಗ ಕುಕ್ಕರಲ್ಲಿ ಕಡಲೆ ಇಟ್ಟಿದ್ದೀನಿ, ಹಾಗೆಯೇ ಇನ್ನೊಂದು ಸೈಡಲ್ಲಿ ನಾನು ತೊಂಡೆಕಾಯನ್ನು ಬಿಸಿ ಮಾಡ್ತೀನಿ. ಚೂರು ಉಪ್ಪು ಹಾಕಿ ಇದಕ್ಕೆ ಚೂರು ನೀರು ಹಾಕ್ತಾ ಇದ್ದೀನಿ. ಚೂರು ಸಾಕು, ಜಾಸ್ತಿ ಬೇಡ. ಇನ್ನಿದು ಚೆನ್ನಾಗಿ ಕುಕ್ಕಾಗಲಿ, ಕಡಲೆ ಹಾಗೂ ಇದೆರಡು ಕೂಡ ಕುಕ್ಕಾಗಲಿ, ಅಷ್ಟರ ತನಕ ಇದಕ್ಕೆ ಬೇಕಾಗಿರುವ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಮೊದಲಿಗೆ ಮಸಾಲೆಯನ್ನು ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನೆಣ್ಣೆ ಹಾಕಿದ್ದೀನಿ 2 ಚಮಚದಷ್ಟು. ಇದಕ್ಕೀಗ 12 ಬ್ಯಾಡಿಗೆ ಮೆಣಸನ್ನು ಹಾಕ್ತಾ ಇದ್ದೀನಿ. 10-12 ಹಾಕ್ಕೊಳ್ಳಿ, ಚೆನ್ನಾಗಿ ರೋಸ್ಟ್ ಆಗಲಿ. ಇದು ಸ್ವಲ್ಪ ಇದು ರೋಸ್ಟ್ ಆದ ನಂತರ ಮಿಕ್ಕಿದ ಸ್ಪೈಸಸನ್ನು ಹಾಕ್ತೇನೆ, ಇಲ್ಲಾಂದರೆ ಅದು ಮೆಣಸು ಒಳ್ಳೆ ರೋಸ್ಟ್ ಆಗೋದಿಲ್ಲ. ಮೆಣಸು ಚೆಂದ ರೋಸ್ಟ್ ಆಗದಿದ್ದರೆ ಇದು ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಇದು ಸುಕ್ಕ ಮಾಡೋದಲ್ಲ, ಹಾಗೆ ನೀರು ಹಾಕದೆ ರುಬ್ಬಲಿಕ್ಕೆ ಪೌಡ್ರ್ ಆಗಬೇಕು ಒಳ್ಳೆ. ಹಾಗಾಗಿ ನಾನು ಮೆಣಸನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಬೇಕು, ಅಂದರೆ ಕ್ರಿಸ್ಪಿ ಆದರೆ ಬೇಗನೆ ಹುಡಿ ಆಗುತ್ತೆ. ಮತ್ತು ನನಗೆ ನಿಮ್ಮದೆಂತ ಖುಷಿಯಾಗೋದು ಗೊತ್ತಾ, ನಾನು ರೆಸಿಪಿ ಹಾಕಲಿಕ್ಕೆ ಪುರ್ಸತ್ತಿಲ್ಲ, ನೀವು ಟ್ರೈ ಮಾಡಿ ನನಗೆ ಫೋಟೋ ಕಳಿಸಿ ಸಹ ಆಗ್ತದೆ, ಅದು ನನಗೆ ತುಂಬ ಒಂದು ಖುಷಿಯ ವಿಷಯ. ಅಷ್ಟೊಂದು ನೀವು ಈ ರೆಸಿಪೀಸ್ ಮ್ಯಾಂಗ್ಳೂರ್ ರೆಸಿಪೀಸನ್ನು ಟ್ರಸ್ಟ್ ಮಾಡ್ತೀರಾ ಅಂತ ನನಗೆ ಒಂದು ತುಂಬ ಖುಷಿಯ ವಿಷಯ ವಿಚಾರ ಅದು, ನನಗೆ ತುಂಬ ಸಂತೋಷ ಆಗುತ್ತೆ. ನಿನ್ನೆ ನಾನು ಒಂದು ರೆಸಿಪಿ ಹಾಕಿದಷ್ಟೇ, ಅಷ್ಟು ಬೇಗ ರಾತ್ರಿಯ ಹೊತ್ತಲ್ಲಿ ನನಗೆ ಮೆಸೇಜ್ ಸಹ ಬಂದಾಗಿದೆ, ಥ್ಯಾಂಕ್ ಯು ಮ್ಯಾಮ್ ಅಂತ ರೆಸಿಪಿ ಹೇಳಿಕೊಟ್ಟಿದ್ದಕ್ಕೆ. ಫೋಟೋಸು ಕಳಿಸಿದ್ದಾರೆ, ಅದು ಕೂಡ ಗಲ್ಫಿನಿಂದ. ನನಗೆ ಅದರಷ್ಟು ಖುಷಿ ಯಾವುದೂ ಇಲ್ಲ. ನೀವು ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೂಡ ಈ ನಮ್ಮ ಚಾನಲನ್ನು ನೋಡಿ ನೀವು ಟ್ರೈ ಮಾಡ್ತಾ ಇದ್ದೀರಾ ಅಂತ ಹೇಳುವಾಗ ನನಗೆ ಅದೊಂದು ಹೆಮ್ಮೆಯ ವಿಚಾರ. ಓಕೆ ನೋಡಿ, ಇದೀಗ ಚಂದ ರೋಸ್ಟ್ ಆಗಿದೆ, ಇದನ್ನು ತೆಗಿತೇನೆ. ನೀವು ಒಟ್ಟಿಗೆ ಸಹ ರೋಸ್ಟ್ ಮಾಡ್ಬೋದು. ನನಗೆ ಅಂದರೆ ಸ್ವಲ್ಪ ಮೆಣಸು ಸ್ವಲ್ಪ ಕ್ರಿಸ್ಪಿ ಆದರೆ ಗ್ರೈಂಡ್ ಮಾಡಲಿಕ್ಕೆ ಈಸಿ ಆಗ್ತದೆ ಅಂತ ನಾನು ಸಪ್ರೇಟಾಗಿ ರೋಸ್ಟ್ ಮಾಡಿದ್ದು. ಈಗ ನೆಕ್ಸ್ಟ್ ಕೊತ್ತಂಬರಿ ಕಾಳು 3 ಚಮಚ ಹಾಕ್ತಾ ಇದ್ದೀನಿ, ಹಾಗೆ 1 ಚಮಚ ಜೀರಿಗೆ, ಇದು ಕೂಡ ಒಳ್ಳೆ ರೋಸ್ಟ್ ಆಗಲಿ. ಒಂದು ಚೂರು ಮೆಂತ್ಯ ಹಾಕ್ಕೊಳ್ಳೋಣ, 1/4 ಚಮಚಕ್ಕಿಂತ ಕಡಿಮೆ ಮೆಂತ್ಯ. ಓಕೆ ನೋಡಿ, ಇದನ್ನು ಕೂಡ ಚಂದ ರೋಸ್ಟ್ ಮಾಡೋಣ. ಒಂದು 3 ಎಸಳು ಬೆಳ್ಳುಳ್ಳಿ ಇದಕ್ಕೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೇಡ, ಈರುಳ್ಳಿ ಮತ್ತೆ ಹಾಕ್ಕೊಳ್ಳೋಣ, ಮಸಾಲೆಗೆ ಮತ್ತೆ ಹಾಕ್ಕೊಳ್ಬೇಕು ಈರುಳ್ಳಿ, ಈಗ ಬೇಡ. ಓಕೆ, ಇದಾಗಿದೆ, ಇದನ್ನು ಸಹ ತೆಗಿಯೋಣ. ನೆಕ್ಸ್ಟ್ ಕಾಯಿ ತುರಿಯನ್ನು ಕೂಡ ನಾವು ಹುರಿಲಿಕ್ಕುಂಟು, ಅದು ಒಳ್ಳೆಯದಾಗ್ತದೆ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿದರೆ ಕಾಯಿ ತುರಿ. ಓಕೆ, ಕಾಯಿ ತುರಿ 1 ಇಡೀ ಹಾಕ್ತೀನಿ, ಜಾಸ್ತಿ ಹಾಕಿದಷ್ಟು ಟೇಸ್ಟ್ ಸುಕ್ಕ ಅಲ್ವಾ. ಚಿಕ್ಕ ಕಾಯಿ ತುರಿ ಆದರೆ ಫುಲ್ ಹಾಕಿದ್ದೀನಿ, ದೊಡ್ಡದಾದರೆ ಅರ್ಧ ಸಾಕು ಆಯಿತಾ? ಸೊ ಸುಕ್ಕಕ್ಕೆ ಸ್ವಲ್ಪ ಕಾಯಿ ತುರಿ ಜಾಸ್ತಿ ಬೇಕು, ಒಳ್ಳೆಯದಾಗ್ತದೆ ಆಗ. ಓಕೆ, ಇದಕ್ಕೆ 1/4 ಚಮಚದಷ್ಟು ಅರಶಿನ ಹುಳಿ ಹಾಕ್ತಾ ಇದ್ದೀನಿ. ರೋಸ್ಟ್ ಮಾಡೋಣ, ಲೈಟಾಗಿ ರೋಸ್ಟ್ ಆದರೆ ಸಾಕು. ಒಂದು ಸ್ವಲ್ಪ ರೋಸ್ಟ್ ಆದ ಕೂಡಲೇ ಫ್ಲೇಮನ್ನು ಆಫ್ ಮಾಡಿ, ಇದರಲ್ಲೇ ಇಟ್ಟರೆ ಅದು ಅಲ್ಲೇ ರೋಸ್ಟ್ ಆಗುತ್ತೆ ಆಯಿತಾ.
ತುಂಬ ಹೊತ್ತು ನೀವು ಗ್ಯಾಸ್ ಆನ್ ಮಾಡಿ ಇಡಬೇಕಂತೇನಿಲ್ಲ ಸ್ವಲ್ಪ ರೋಸ್ಟ್ ಆದ ಕೂಡಲೇ ಫ್ಲೇಮ್ ಆನ್ ಆಫ್ ಮಾಡಿ ಇದೇ ಪಾತ್ರೆಯಲ್ಲಿ ಇಟ್ಟರೆ ಆ ಪಾತ್ರೆಯ ಕಡಾಯಿಯ ಹೀಟಿಗೆ ಅಲ್ಲೇ ಅದು ರೋಸ್ಟ್ ಆಗುತ್ತೆ ಮತ್ತು ಇದು ತಣ್ಣಗಾದ ನಂತರ ಮಸಾಲೆಯನ್ನು ಗ್ರೈಂಡ್ ಮಾಡಿದರೆ ಆಯಿತು ಇದು ಗ್ರೈಂಡ್ ಮಾಡುವಾಗ ನೀರು ಹಾಕಲಿಕ್ಕಿಲ್ಲ ಸುಕ್ಕ ಮಾಡೋದು ಡ್ರೈ ಮಾಡೋದಲ್ಲ ಗಸ್ಸಿಯಾದರೆ ಸ್ವಲ್ಪ ನೀರು ಹಾಕ್ಬೋದು ಇದು ನಾವು ಪೌಡ್ರ್ ಮಾಡೋದು ಆಯಿತಾ ಸೊ ಹಾಗಾಗಿ ನೀರು ಹಾಕಲಿಕ್ಕಿಲ್ಲ ಮತ್ತು ಇನ್ನೊಂದು ತೊಂಡೆಕಾಯಿ ರೆಸಿಪಿಗೆ ಹುಳಿ ಹಾಕೋದಿಲ್ಲ ಆಯಿತಾ ಯಾಕಂದರೆ ತೊಂಡೆಕಾಯಿ ಅಂತ ಗೊತ್ತುಂಟು ಅದು ಸ್ವಲ್ಪ ಹುಳಿಯೇ ಆ ವೆಜಿಟೇಬಲ್ ಹಾಗಾಗಿ ಹುಳಿ ಹಾಕಲಿಕ್ಕಿಲ್ಲ ಓಕೆ ಈಗ ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ ಇದು ಇಲ್ಲೇ ರೋಸ್ಟ್ ಆಗಲಿ ಈಗ ಅಷ್ಟರ ತನಕ ಆವಾಗ ನಾವು ರೋಸ್ಟ್ ಮಾಡಿರುವಂಥ ಮಸಾಲೆಯನ್ನು ಪೌಡ್ರ್ ಮಾಡಿ ತರ್ತೇನೆ ಚಟ್ನಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ ಆಯಿತಾ ನೀರು ಹಾಕಲಿಕ್ಕಿಲ್ಲ ಓಕೆ ನೋಡಿ ಪೌಡ್ರ್ ಆಗಿದೆ ಜಾಸ್ತಿ ಪೌಡ್ರ್ ಪೌಡ್ರ್ ಆಗಬೇಕಂತೇನಿಲ್ಲ ಇವಾಗ ಇದಕ್ಕೆ ಕಾಯಿ ತುರಿಯನ್ನು ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕಿ ಎರಡು ಸತಿ ಗದ್ಲ ಗದ್ಲ ಅಂತ ಮಾಡಿದರೆ ಸಾಕು ತೀರಾ ನೈಸಾಗಿ ಮಾಡಲಿಕ್ಕಿಲ್ಲ ಪಲ್ಸ್ ಮಾಡಿದರೆ ಆಯ್ತು ಆಯಿತಾ ಕಾಯಿ ತುರಿ ಹಾಕಿ ಪಲ್ಸ್ ಮಾಡಿ ಮಸಾಲೆಯನ್ನು ರೆಡಿ ಮಾಡಿ ಇಟ್ಕೊಳ್ತೀನಿ ಓಕೆ ನೋಡಿ ಅಂತೆ ಮಸಾಲೆ ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಥರ ಈಗ ಇದು ಸುಕ್ಕ ಮಾಡೋಣ ಓಕೆ ಒಂದು ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಓಕೆ ನಾನು ತೆಂಗಿನೆಣ್ಣೆ ಹಾಕ್ತಾ ಇದ್ದೀನಿ ಯಾವ ಆಯಿಲ್ ಸಹ ಹಾಕ್ಬೋದು ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಒಡಿತಾ ಉಂಟು ಒಂದು ಐದು ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೀನಿ ಹಾಗೆ ಚೂರು ಕರಿಬೇವಿನ ಸೊಪ್ಪು ಒಂದು ಈರುಳ್ಳಿನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಒಣಮೆಣಸು ಕೂಡ ಕಟ್ ಮಾಡಿ ಹಾಕ್ಬೋದು ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕ್ಬೋದು ನಾನು ಹಾಕೋದಿಲ್ಲ ಅದೆಲ್ಲ ನಿಮಗೆ ಇಷ್ಟ ಇದ್ದರೆ ಹಾಕ್ಬೋದು ಓಕೆ ಈಗ ಇದಕ್ಕೆ ರುಬ್ಬಿ ಇರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ ಮಸಾಲೆ ಈಗ ಹಾಕಿ ಮಿಕ್ಸ್ ಮಾಡೋಣ ಇಲ್ಲಾಂದರೆ ಅದು ಚೆಂದ ಮಿಕ್ಸ್ ಆಗೋದಿಲ್ಲ ಅದಕ್ಕೋಸ್ಕರ ಈಗ ಹಾಕ್ತಾ ಇದ್ದೀನಿ ಇದಕ್ಕೆ ಚೂರು ಉಪ್ಪು ಹಾಕ್ಕೊಳ್ಳೋಣ ಇದು ತೊಂಡೆಕಾಯಿ ಹಾಗೂ ಕಡಲೆಗೆ ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಆದರೆ ಮಸಾಲೆಗೆ ಉಪ್ಪು ಹಾಕಲಿಲ್ಲ ಹಾಗಾಗಿ ಮಸಾಲೆಗೆ ಈಗ ಚೂರು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಉಪ್ಪು ಹಾಕ್ತಾ ಇದ್ದೀನಿ ಇದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು ಮಸಾಲೆ ಲಾಸ್ಟಿಗೆ ಹಾಕಿದರೆ ಚೆಂದ ಮಿಕ್ಸ್ ಆಗೋದಿಲ್ಲ ಮಸಾಲೆ ಹಾಗಾಗಿ ಇದನ್ನು ಫಸ್ಟಿಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿದರೆ ಚೆನ್ನಾಗಿ ಉಪ್ಪೆಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಿ ಚೆನ್ನಾಗಿ ಬರುತ್ತೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಫಸ್ಟ್ ಸಿಗಬೇಕು ಅಂದರೆ ನಾನು ಯಾವ ಫಸ್ಟ್ ಅಪ್ಲೋಡ್ ಮಾಡೋದು ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲಲ್ಲಿ ಅದಾದ ನಂತರ ಅದರ ನೆಕ್ಸ್ಟ್ ಡೇ ನಾನು ಫೇಸ್ಬುಕ್ಕಲ್ಲಿ ಹಾಕೋದು ಹಾಗಾಗಿ ನಿಮಗೆ ಫಸ್ಟ್ ನನ್ನ ರೆಸಿಪಿ ನೋಡಲಿಕ್ಕೆ ಇಷ್ಟ ಇದ್ದರೆ ನೀವು ಮ್ಯಾಂಗ್ಳೂರ್ ರೆಸಿಪೀಸ್ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು ಸೊ ನೀವು ಯೂಟ್ಯೂಬಿಗೆ ಹೋಗಿ ಮ್ಯಾಂಗ್ಳೂರ್ ರೆಸಿಪೀಸ್ ಚಾನಲ್ ಅಂತ ಟೈಪ್ ಮಾಡಿ ಹುಡುಕಿದರೆ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನಲ್ಲಿ ಆಲ್ ನೋಟಿಫಿಕೇಷನನ್ನು ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ಸಿಗುತ್ತೆ ಡೈಲಿ ಹಾಕ್ತೀನಿ ವೀಡಿಯೋಸ್ ಅದೆಲ್ಲ ನಿಮಗೆ ಫಸ್ಟಿಗೆ ಸಿಗುತ್ತೆ ಫೇಸ್ಬುಕ್ಕಲ್ಲಿ ನೆಕ್ಸ್ಟ್ ಡೇ ನಿಮಗೆ ಸಿಗೋದು ಹಾಗಾಗಿ ಓಕೆ ಇದು ಚೆಂದ ಮಿಕ್ಸ್ ಆಗಿದೆ ಇವಾಗ ಫಸ್ಟಿಗೆ ತೊಂಡೆಕಾಯಿ ಹಾಕ್ಕೊಳ್ಳೋಣ ಓಕೆ ತೊಂಡೆಕಾಯಿ ಹಾಕ್ತಾ ಇದ್ದೀನಿ ಒಳ್ಳೆ ಕುಕ್ ಆಗಿದೆ ಕುಕ್ ಆಗಲಿಕ್ಕೆ ಏನಿಲ್ಲ ಇನ್ನು ಒಮ್ಮೆ ಲೈಟಾಗಿ ಮಿಕ್ಸ್ ಮಾಡೋಣ ಮತ್ತೆ ಕಡಲೆಯನ್ನು ಹಾಕ್ಕೊಳ್ಳೋಣ ಓಕೆ ಭಾರಿ ಒಂದು ಸುಲಭ ಇದು ಮಾಡಲಿಕ್ಕೆ ಮಸಾಲೆ ಒಂದು ಪೌಡ್ರ್ ಮಾಡಿ ಇಟ್ಟರೆ ಕಡಲೆ ಮನೋಲಿಯನ್ನು ಬೇಯಿಸ್ಲಿಕ್ಕೆ ಇಟ್ಟರೆ ಆಯ್ತಲ್ಲ ಈಗ ಕಡಲೆ ಹಾಕ್ಕೊಳ್ಳೋಣ ಚಂದ ಮಾಡಿ ಮಿಕ್ಸ್ ಮಾಡಬೇಕೀಗ ಮತ್ತು ಮಸಾಲೆ ಸ್ವಲ್ಪ ನಿಮಗೆ ಕೆಂಪು ಕೆಂಪು ಬೇಕಿದ್ರೆ ಮೆಣಸು ಸ್ವಲ್ಪ ಇನ್ನೂ ಕೂಡ ಜಾಸ್ತಿ ಹಾಕ್ಬೋದು ಅಥವಾ ಸ್ವಲ್ಪ ಖಾರದ ಹುಡಿ ಹಾಕ್ಬೋದು ಅಥವಾ ಹೀಗೆ ಇದ್ದರೂ ಸಹ ಸಾಕು ನೋಡಿ ಸೂಪರ್ಬಾಗಿ ಕಾಣಿಸುತ್ತೆ ನೋಡಿ ಮದುವೆ ಮನೆಯಲ್ಲೆಲ್ಲ ಹೀಗೆ ಅಲ್ವಾ ಕಡಲೆ ಮನೆಯಲ್ಲಿ ಮಾಡೋದು ಕೇಟ್ರಿಂಗ್ ಅವರೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು ಉಪ್ಪೆಲ್ಲ ಸರಿ ಉಂಟ ಅಂತ ಚೆಕ್ ಮಾಡ್ಕೊಳ್ಳಿ ಕಡಿಮೆ ಆದರೆ ಹಾಕಿ ಇವಾಗನೇ ಚಂದ ಮಿಕ್ಸ್ ಮಾಡಬೇಕೀಗ ಓಕೆ ಚಂದ ಮಿಕ್ಸ್ ಆಗಿದೆ ಫ್ಲೇಮನ್ನು ಆಫ್ ಮಾಡ್ತೀನಿ ಭಾರಿ ಒಂದು ಸೊಗಸಾದ ರೆಸಿಪಿ ಇದು ಭಾರಿ ಸಖತ್ತಾಗಿದೆ ಖಂಡಿತವಾಗಲೂ ನೀವು ಕೂಡ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಪೇಜನ್ನು ಫಾಲೋ ಮಾಡಿ ಆದಷ್ಟು ರೆಸಿಪಿನ ಶೇರ್ ಮಾಡಿ ಆಯಿತಾ ಓಕೆ ಇನ್ನು ನಾನು ನಾಳೆ ಸಿಗ್ತೀನಿ ಓಕೆನಾ ಬಾಯ್